ಪಂದ್ಯದ ವೇಳೆ ಭಾರತಕ್ಕೆ ಬಂತು ಗುಡ್ ನ್ಯೂಸ್ ತಂಡಕ್ಕೆ ಮರಳಿದ ವಿಶ್ವದ ನಂಬರ್ ಒನ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರು ಮೂರನೇ ಟೆಸ್ಟ್ ಮ್ಯಾಚ್ನಲ್ಲಿ ಬೌಲಿಂಗ್ ಮಾಡಿದ್ರು ಫೈವ್ ಹಂಡ್ರೆಡ್ ವಿಕೆಟ್ಸ್ ಕೂಡ ಪಡೆದರು ಅದಾದ ನಂತರ ಸೀದಾ ಮನೆಗೆ ಹೋದರು ಫ್ಯಾಮಂಜಿ ಫ್ಯಾಮಿಲಿ ಎಮರ್ಜೆನ್ಸಿ ಅಂತ ಅವರ ಅಮ್ಮಗೆ ಹುಷಾರಿರ್ಲಿಲ್ವಂತೆ ಇದೀಗ ಅವರು ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಎಷ್ಟು ಗಂಟೆಗೆ ಬರ್ತಾರೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ತಾ ಬನ್ನಿ ಪ್ರತಿದಿನ ಕ್ರಿಕೆಟ್ ವೀಡಿಯೋಸ್ನ ಮಾಡ್ತಾ ಇರ್ತೀವಿ ನಿಮಗೋಸ್ಕರ ಫಾಲೋ ಮಾಡ್ತಾ ಬನ್ನಿ ರವಿಚಂದ್ರನ್ ನಶ್ವಿನ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಐ ಕಡೆಯಿಂದ ಈ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಅಪ್ಡೇಟ್ ರವಿಚಂದ್ರನ್ ಅಶ್ವಿನ್ ಸೆಟ್ ಟು ಫ್ರಮ್ ದ ಡೇ ಫೋರ್ ಆಫ್ ಟೆಸ್ಟ್ ಡೇ ಫೋರ್ ರವಿಚಂದ್ರನ್ ನಶ್ವಿನ್ ಅವರು ಇದೀಗ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು ರವಿಚಂದ್ರನ್ ನಶ್ವಿನ್ ಅವರು ಮನೆಗೆ ಹೋದ್ರು ವಾಪಸ್ ವಿಥೌಟ್ ರವಿಚಂದ್ರನ್ ನಶ್ವಿನ್ ನಾವು ಹೇಗೆ ಬೌಲಿಂಗ್ ಮಾಡ್ತೀರಿ ಅಂತ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ತಂಡ ಒಳ್ಳೆ ಬೌಲಿಂಗ್ ಮಾಡ್ತೀವಿ ರವಿಚಂದ್ರನ್ ರವಿಚಂದ್ರ ಇದು ರವಿಚಂದ್ರನ್ ಅಶ್ವಿನ್ ಅವರು ಫ್ಯಾಮಿಲಿ ಎಮರ್ಜೆನ್ಸಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ನೇರವಾಗಿ ಬಂದು ಬ್ಯಾಟಿಂಗ್ ಆಡೇ ಆಡ್ತಾರೆ ತುಂಬಾ ಖುಷಿ ಆಗ್ತಿದೆ ಆದರೆ ಬೇಜಾರೇನಪ್ಪ ಅಂದ್ರೆ ಗಿಲ್ ನೈನ್ಟಿ ಒನ್ಗೆ ಔಟ್ ಔಟ್ ಮಾಡ್ತಿದ್ದು ಕುಲ್ದೀಪ್ ಗುರು